ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮೀ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ಅವರಿಗೆ ಪ್ರೆಸ್ ಕ್ಲಬ್ ಬೆಂಗಳೂರು ವತಿಯಿಂದ 2022 ಸಾಲಿನ ವಿಶೇಷ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಇಲಾಖೆಯ ಸಚಿವರಾದ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ಅವರಿಗೆ ಪ್ರೆಸ್ ಕ್ಲಬ್ ಬೆಂಗಳೂರು ವತಿಯಿಂದ 2022 ಸಾಲಿನ ವಿಶೇಷ ಪ್ರಶಸ್ತಿಯನ್ನ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ವಿ ಗೋಪಾಲಗೌಡ ಅವರು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವರಾದ ಎಸ್ ಟಿ ಸೋಮಶೇಖರ್, ವಿಧಾನ ಪರಿಷತ್ನ ಸದಸ್ಯರಾದ ಯುಬಿ ವೆಂಕಟೇಶ್, ಗೋವಿಂದ ರಾಜು, ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಧರ್, ಪ್ರಧಾನ ಕಾರ್ಯದರ್ಶಿ ಬಿಪಿ ಮಲ್ಲಪ್ಪ, ಖಜಾಂಚಿಗಳಾದ ಮೋಹನ್ ಕುಮಾರ್ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋವಿಡ್ ತಡೆಯಲು ರಾತ್ರಿ ಗುಂಪು ಗುಂಪಾಗಿ ಪಾರ್ಟಿ ಮಾಡುವವರ ಮೇಲೆ ಹದ್ದಿನ ಕಣ್ಣು ಇಡಲು ಡ್ರೋನ್ ಕ್ಯಾಮರಾ ಬಳಕೆ ಮಾಡಲಾಗುತ್ತಿದೆ ಎಂದು ಎಸಿಪಿ ದೀಪನ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ವತಿಯಿಂದ ಡ್ರೋನ್ ಮೂಲಕ ಹದ್ದಿನ ಕಣ್ಣು ಇಡಲಾಗುತ್ತಿದೆ. ರಾತ್ರಿ ಹೊತ್ತು ಕ್ರೈಮ್ ತಡೆಯಲು ಡ್ರೋನ್ ಕ್ಯಾಮರಾವನ್ನ ಬಳಕೆ ಮಾಡಲಾಗುತ್ತಿದೆ. ರಾತ್ರಿ ಹೊತ್ತು ಗುಂಪು ಗುಂಪಾಗಿ ಓಡಾಡುವುದಕ್ಕೆ ಬ್ರೇಕ್ ಹಾಕಲು ಈ ಡ್ರೋನ್ ಕ್ಯಾಮರಾ ಬಳಕೆ ಮಾಡಲಾಗುತ್ತಿದೆ. ಕುಡಿದು ಅಡ್ಡಾದಿಡ್ಡಿ ಬೈಕ್ ಓಡಿಸುವುದು, ಮಹಿಳೆಯರಿಗೆ ಚುಡಾಯಿಸುವವರ ಮೇಲೆ ಈ ಡ್ರೋನ್ ಬಳಕೆ ಮಾಡುವ ಮೂಲಕ ವಿಶೇಷವಾಗಿ ಹದ್ದಿನ ಕಣ್ಣು ಇಡಲಾಗುತ್ತಿದೆ. ಕೋವಿಡ್ ತಡೆಯಲು ರಾತ್ರಿ ಗುಂಪು ಗುಂಪಾಗಿ ಪಾರ್ಟಿ ಮಾಡುತ್ತಿದ್ದವರ ಮೇಲೆ ಕೂಡ ಡ್ರೋನ್ ವಾಚ್ ಮಾಡಲಾಗುತ್ತದೆ. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡುವವರ ಮೇಲೆ ಕೂಡ ಈ ಡ್ರೋನ್ ಕ್ಯಾಮರಾ ಒಂದು ಕಣ್ಣು ಇಟ್ಟಿರುತ್ತದೆ ಎಂದು ಕಲಬುರಗಿ ಎಸಿಪಿ ದೀಪನ್ ಅವರು ತಿಳಿಸಿದ್ದಾರೆ. ಸ್ಟೇಷನ್ಗಳಲ್ಲಿ ಬಂದೋಬಸ್ತ್ ಪ್ಲಾನ್ ಮಾಡಲಾಗಿದೆ. ಮತ್ತೆ ಪ್ರತಿಯೊಂದು ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ಸ್ ಎಲ್ಲರೂ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ರಾತ್ರಿ ಹೊತ್ತು. ಅದರ ಜೊತೆಗೆ ಈ ವರ್ಷ ಒಂದು ಅಡಿಷನಲ್ ಫೀಚರ್ ಏನ್ ಮಾಡಿದೀವಿ ಅಂದ್ರೆ, ಎರಡು ಡ್ರೋನ್ ನಾವು ಡಿಪ್ಲಾಯ್ ಮಾಡ್ತೀವಿ ಅವತ್ತಿನ ದಿವಸ ರಾತ್ರಿ. ಸೊ ಈ ಡ್ರೋನ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ, ಈ ಥರ್ಮಲ್ ಇಮೇಜಿಂಗ್ ಇರೋದ್ರಿಂದ, ಸೊ ಅದರಿಂದ ಎಲ್ಲಿ ಜಾಸ್ತಿ ಗುಂಪು ಜನ ಸೇರಿರೋದು ಅನ್ನೋದು ನಮ್ದು ಸಿಟಿ ಲಿಮಿಟ್ಸ್ ಅಲ್ಲಿ ಎಲ್ಲೇ ಸೇರಿದ್ರೂ ನಮಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲ ಗೊತ್ತಾದಂತೂ ನಮ್ಗೆ ಮಾಹಿತಿ ಸಿಗುತ್ತೆ. ಇದರಿಂದ ಇದ್ರ ಜೊತೆಗೆ ನಾವು ಇಮಿಡಿಯೇಟ್ಲಿ ನಾವು 112 ERSS ವೆಹಿಕಲ್ಸ್ ಆ ಸ್ಪಾಟ್ಗೆ ಇಮಿಡಿಯೇಟ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಅದು ಅಟೆಂಡ್ ಮಾಡೋಕ್ಕೆ ಏನೇ ಅನ್ಟೋವರ್ಡ್ ಇನ್ಸಿಡೆಂಟ್ ಆಗದಿರೋ ಇರಂಗೆ ನೋಡ್ಕೊಳಕಾಗತ್ತೆ. ಇದರ ಜೊತೆಗೆ ನಮ್ದು ಡ್ರೋನ್ ಅಲ್ಲಿ ಥರ್ಮಲ್ ಕೇಪಬಿಲಿಟಿ ಇರೋದ್ರಿಂದ ಯಾವುದೇ ಹೊಲ ಗದ್ದೆಗಳಲ್ಲಿ ಯಾರಾದ್ರೂ ಜನ ಗುಂಪು ಸೇರಿದ್ರು ಸರಿ, ಅದು ಕೂಡ ಇದರಲ್ಲಿ ಗೊತ್ತಾಗೋ ಸಾಧ್ಯತೆಗಳು ಇರುತ್ತದೆ. ಎಷ್ಟು ಕಿಲೋಮೀಟರ್ ಕವರ್ ಮಾಡುತ್ತೆ ಸರ್ ಅದು?
ಇದು ನಾವು ಎಲ್ಲಿಂದ ಫ್ಲೈ ಮಾಡ್ತೀವೋ ಆ ಜಾಗದಿಂದ 5 ಕಿಲೋಮೀಟರ್ ರೇಡಿಯಸ್ ವರೆಗೂ ಕವರ್ ಆಗುತ್ತೆ. ಸೊ ನಾವು ಥ್ರೂಔಟ್ ದ ಸಿಟಿ ನಾವು ಮೂವ್ ಮಾಡೋದಿರೋದ್ರಿಂದ ಸೊ ಎಂಟೈರ್ ಕಮಿಷನರೇಟ್ ಲಿಮಿಟ್ ಸಂಬಂಧ. ಇದರಲ್ಲಿ ಅಡಿಷನಲ್ ಫೀಚರ್ ಏನಿದೆ ಅಂದ್ರೆ ನಮ್ಮ ಹತ್ರ ವೇ ಪಾಯಿಂಟ್ಸ್ ಅನ್ನೋದು ಮಾಡಬಹುದಾಗತ್ತೆ. ಈ ಸೆಲೆಕ್ಟ್ ಮಾಡಿ ನಾವು ಪಾಯಿಂಟ್ಸ್ ನಾವು ಅದನ್ನ ಒಂದು ರೂಟ್ ಅಂತ ಫಿಕ್ಸ್ ಮಾಡಿ ಅದ್ರ ಜೊತೆಗೆ ಅದು ಮೂವ್ ಆಗ್ತಾ ಇರುತ್ತೆ. ಅದು ನಾವು ಮೆನ್ಷನ್ ಮಾಡಿರೋದು ಸ್ಪೀಡ್ ಲಿಮಿಟ್ಸ್ ಅಲ್ಲಿ ಅದು ಟ್ರಾವೆಲ್ ಆಗುತ್ತೆ. ಇದರದ್ದು ಶಬ್ದ ಯಾವತ್ತು ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಅದೊಂದು ಸ್ಟೆಲ್ತ್ ಒಂದು ಫೀಚರ್ ಇದೆ. ಕೆಳಗಡೆ ಇರೋರಿಗೆ ಮೇಲ್ ಡ್ರೋನ್ ಫ್ಲೈ ಆಗಿ ತಿಳಿದು ಬರೋದಿಲ್ಲ. ಇದ್ರ ಜೊತೆಗೆ ವಿಡಿಯೋ ಕ್ವಾಲಿಟಿ ಆಪ್ಟಿಕಲ್ ಜೂಮ್ 4x ಇರೋದ್ರಿಂದ ಸೊ ಯಾರ್ಯಾರು ನಿಂತಿದ್ದಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಸೊ ಇದೊಂದು ಒಳ್ಳೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ ನಮಗೆ. ಏನೇ ಆದ್ರೂ ಒಂದು ಘಟನೆ ನಡೆದ್ರೆ ಕೂಡ ಅದಕ್ಕೆ ಒಂದು ನಮಗೆ ಎವಿಡೆನ್ಸ್ ಆಗುತ್ತೆ. ಆಮೇಲೆ ಇದೊಂದು ನಮಗೆ ಪೋಸ್ಟ್ ಮಾರ್ಟಮ್ ಒಂದು ಅನಾಲಿಸಿಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಕಲಬುರಗಿ ನಗರದಲ್ಲಿ ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಂದು ಕಲಬುರಗಿ ನಗರದ ಪ್ರಮುಖ ಮಾಲ್ಗಳು, ವಿವಿಧ ವಾಣಿಜ್ಯ ಮಳಿಗೆಗಳು ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದವರು ಪರಿಶೀಲನೆ ನಡೆಸಿದರು. ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿ ನಗರದ ವಿವಿಧ ಮಾಲ್ಗಳು, ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಶ್ವಾನದಳ ಮತ್ತು ಬಾಂಬ್ ನಿಗ್ರಹ ದಳದವರು ಇಂದು ಪರಿಶೀಲನೆ ನಡೆಸಿದರು. ದಿ ಮಂತ್ರಿ ಹಿಲ್ಸ್ ರೆಸಾರ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಮತ್ತು ಲಾಜಿಂಗ್ ಪಾರ್ಟಿ ಹಾಲ್ನ ಉದ್ಘಾಟನಾ ಸಮಾರಂಭವು ಕಲಬುರಗಿ ನಗರದ ಹುಮ್ನಾಬಾದ್ ಮುಖ್ಯ ರಸ್ತೆಯ ಭಾರತ್ ಬೆಂಜ್ ಶೋರೂಮ್ ಹತ್ತಿರ ಜರುಗಿತು. ಮಂತ್ರಿ ಹಿಲ್ಸ್ ರೆಸಾರ್ಟ್ ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಮತ್ತು ಲಾಜಿಂಗ್ ಪಾರ್ಟಿ ಹಾಲ್ನ ಉದ್ಘಾಟನಾ ಸಮಾರಂಭವು ಶುಕ್ರವಾರ ದಿನಾಂಕ 30 ಡಿಸೆಂಬರ್ 2022 ಕಲಬುರಗಿ ನಗರದ ಹುಮ್ನಾಬಾದ್ ಮುಖ್ಯ ರಸ್ತೆಯ ಸಲಾಂ ಟೇಕ್ರಿಯ ಭಾರತ್ ಬೆಂಜ್ ಶೋರೂಮ್ ಹತ್ತಿರ ಸಂಜೆ 5:30 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಈ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಸಾರಂಗಮಠ ಶ್ರೀಶೈಲಂನ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಬಸವ ಕಲ್ಯಾಣದ ಶಾಸಕರಾದ ಶರಣು ಸಲ್ಗರ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಕಪ್ಪನೂರ್, ನಾಗರಾಜ್ ಗುಂಡಗುರ್ತಿ, ಬಿಜೆಪಿಯ ಯುವ ಮುಖಂಡರಾದ ರೋಷನ್ ಎನ್ ಗುಂಡಗುರ್ತಿ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರುಗಳು, ಹಿರಿಯರು, ಸ್ನೇಹಿತರು ಹಾಗೂ ಅಭಿಮಾನಿ ಬಳಗದವರು ಉಪಸ್ಥಿತರಿರುವ ಮೂಲಕ ಶುಭ ಕೋರಿದರು. ಹೋಟೆಲ್ ನಿಜವಾಗಿ ಗುಲ್ಬರ್ಗದಲ್ಲಿ ಮಾದರಿ ಆಗಿರತಕ್ಕಂಥದ್ದು ಮತ್ತು ಇದಕ್ಕೆ ಯಾವ ನಾಗು ಗುಂಡುಗುರುತಿಯವರ ಮಾಲೀಕತ್ವದಲ್ಲಿ ಇದು ನಡೀತಕ್ಕಂಥ ಈ ಹೋಟೆಲು, ಇದಕ್ಕೆ ಸಹಕಾರ ನೀಡತಕ್ಕಂಥ ರಾಜಣ್ಣ ಕಪ್ಪನೂರವರು ಮತ್ತು ಇಡೀ ಜನತೆ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ಜನತೆ ಈ ಹೋಟೆಲನ್ನು ಸದುಪಯೋಗ ತಗೋಬೇಕು,
ಊರು ಹೊರಗೆ ಪ್ರಶಾಂತವಾದ ವಾತಾವರಣ ಕುಂದರ್ಕ ಮತ್ತು ನಿಸರ್ಗವಾಗಿರ್ತಕ್ಕಂಥದ್ದು. ಇಂಥದ ಅವಕಾಶವನ್ನು ಈ ಗುಲ್ಬರ್ಗದಲ್ಲಿ, ಇದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ಇಂಥ ಹೋಟೆಲ್ಗಳನ್ನು ನಾನು ನೋಡಿದ್ದೇನೆ. ಆದರೆ ಕಲಬುರಗಿಯಲ್ಲಿ ನೋಡ್ತಕ್ಕಂಥ ಪ್ರಥಮ ಇದು. ನಾಳೆಗು ಗುಂಡಗುರ್ತಿಯವರು ತಮ್ಮ ಪರಿಶ್ರಮದಿಂದ, ಬಡತನದಿಂದ ಬಂದು, ಶರಣರ ಮನೆತನದಿಂದ ಬಂದು ಇವತ್ತು ಭವ್ಯವಾದ ಬಂಗ್ಲೆಯನ್ನು ಕಟ್ಟಿದ್ದಾರೆ. ಅವರಿಗೆ ಬಸವಾದಿ ಶರಣಬಸವೇಶ್ವರರು ಮತ್ತು ಬಸವಾದಿ ಪ್ರಮತರು, ಬುದ್ಧ, ಬಸವ, ಅಂಬೇಡ್ಕರ್ ಆಶೀರ್ವಾದ ಸದಾವಕಾಲ ಇರಲಿ. ಈ ಹೋಟೆಲ್ಗೆ ಪ್ರತಿಯೊಬ್ಬರು ಸಂದರ್ಶನ ಕೊಡಬೇಕಾಗಿ ವಿನಂತಿ. ನಗರದ ಹುಮ್ನಾಬಾದ್ ರೋಡಲ್ಲಿ ಜಿ ಜಿ ಗ್ರೂಪ್ ವತಿಯಿಂದ ಮಂತ್ರಿ ಹಿಲ್ಸ್ ಅಂತ, ಮಂತ್ರಿ ಹಿಲ್ಸ್ ರಿಸಾರ್ಟ್ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟು ನಮ್ಮ ನಾಗೋಗುಂಡಗುರ್ತಿಯವರು ಈ ಒಂದು ಒಳ್ಳೆಯ ರೆಸ್ಟೋರೆಂಟನ್ನು ಮಾಡ್ತಾ ಇದ್ದಾರೆ, ರಿಸಾರ್ಟನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೂ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ನಮ್ಮ ಮಧ್ಯದಲ್ಲಿ ಅಪ್ಪುಗೌಡರು, ನಮ್ಮ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು, ದಕ್ಷಿಣ ಮತಕ್ಷೇತ್ರದ ಶಾಸಕರಿದ್ದಾರೆ. ನಾಗೂ ಗುಂಡಗುರ್ತಿಯವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಅವ್ರಿಗೆ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಈ ರಿಸಾರ್ಟಿಂದ ಸ್ವಲ್ಪ ಊರಿಂದ ದೂರ ಇರೋದೇ ಬೆಟ್ರ್. ಊರಾಗಿದ್ದರೆ ರಿಸಾರ್ಟ್ ಅನ್ನಲ್ರಿ, ದೂರ ಮಾಡಿ ಇಲ್ಲೊಂದು ಸ್ವಲ್ಪ ಗ್ರೀನರಿ ಅಥವಾ ಈ ಅಂದರೆ ಎಲ್ಲ ರೀತಿಯ ಗಾರ್ಡನ್ಗಳನ್ನು ಆ ವ್ಯವಸ್ಥೆ ಇದ್ದರೆ ಖಂಡಿತ ನಮ್ಮ ನಿಮ್ಮಂಥವ್ರು ಬರ್ತಾರೆ. ನಾವು ಬರ್ತೇವಿಲ್ಲ ನೋಡೋಣ. ಆದರೆ ಭಾಳ ಜನ ಇಲ್ಲಿ ಬಂದು ಒಂದು ರೆಸ್ಟೋರೆಂಟನ್ನು ಉಪಯೋಗ ಮಾಡಿಕೊಳ್ಳಿ. ಒಟ್ಟಾರೆ ಇದರಿಂದ ವ್ಯಾಪಾರ ಒಳ್ಳೆಯದಾಗಲಿ, ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೇವೆ. ನಾಗೋ ಗುಂಡಗುರ್ತಿಯವರು ನಮ್ಮ ಪಕ್ಷದಲ್ಲಿ ಸುಮಾರು ವರ್ಷದಿಂದ ಇದ್ದು ಭಾಳ ಕಷ್ಟಪಟ್ಟು ಸಕ್ರಿಯವಾಗಿ ನಮ್ಮ ಪಕ್ಷದ ಕೆಲಸದಲ್ಲಿ ಪಾಲ್ಗೊಂಡು ಚಂದ್ರಶೇಖರ್ ಪಾಟೀಲ್ ಅವರಿಗೆ, ಅಪ್ಪುಗೌಡರಿಗೆ, ಅಪ್ಪುಗೌಡ್ರ ತಾಯಿಯವರಿಗೆ ಆರಿಸಿ ತರಲಿಕ್ಕೆ ಅವರು ಒಬ್ಬರು ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಅವ್ರದ್ದಿದೆ. ಈ ಸಂದರ್ಭದಲ್ಲಿ ಭಗವಂತನ ತಾಯಿಯ ಆಶೀರ್ವಾದ ಅವ್ರ ಮೇಲಿದೆ. ಈ ರೆಸ್ಟೋರೆಂಟ್ ಮುಖಾಂತರ ಇನ್ನೂ ಅವರ ಕುಟುಂಬಕ್ಕೆ, ಅವರಿಗೆ ವೈಯಕ್ತಿಕವಾಗಿ ಎಲ್ಲ ರೀತಿಯಿಂದ, ವಿಶೇಷವಾಗಿ ಆರ್ಥಿಕವಾಗಿ ಲಾಭ ಆಗಲಿ, ಭಗವಂತ ಅವ್ರಿಗೆ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತ ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಗೂ ಗುಂಡಗುರ್ತಿಯವರು ಇವತ್ತು ಹೊಸದಾಗಿ ಮಂತ್ರಿ ರೆಸಾರ್ಟ್ಸ್ ಅಂತ ಹೇಳಿ, ಇವತ್ತು ಮಂತ್ರಿ ಹಿಲ್ಸ್ ಅಂತ ಹೇಳಿ ಒಂದು ಹೋಟ್ಲನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕಲಬುರಗಿಯಲ್ಲಿ ಹುಮ್ನಾಬಾದ್ ರಸ್ತೆಯಲ್ಲಿರುವಂಥ ಈ ಒಂದು ಹೋಟೆಲ್ ನಿಜಕ್ಕೂ ನನಗನ್ಸುತ್ತೆ ಭಾಳ ಸುಂದರವಾಗಿ ಇವತ್ತಿನ ದಿವಸ ಅವರು ಕಟ್ಟಡವನ್ನು ಮಾಡಿದ್ದಾರೆ. ನಾಗೂ ಗುಂಡಗುರ್ತಿಯವರು ಭಾಳ ಬಡ ಕುಟುಂಬದಿಂದ ಬಂದಂಥವರು, ಭಾಳಷ್ಟು ಶ್ರಮವನ್ನು ಹಾಕಿ ತನ್ನ ಸ್ವಂತ ಬಲದ ಮೇಲೆ ಇವತ್ತಿನ ದಿವಸ ಭಾಳಷ್ಟು ದುಡಿಮೆಯನ್ನು ಮಾಡಿ ಇವತ್ತು ಈ ಮಟ್ಟಕ್ಕೆ ಅವರು ಬೆಳೆದಿದ್ದನ್ನು ನೋಡಿ ನಿಜಕ್ಕೂ ನಮಗೆ ಆಗಲಿ, ನಮ್ಮ ಹಿರಿಯ ನಾಯಕರಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸುಶೀಲ್ ನಮೋಶಿ ಸಾಹೇಬರಿಗೆ ಭಾಳಷ್ಟು ಸಂತೋಷ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದರೆ ಈ ಒಂದು ಬಡ ಕುಟುಂಬದಲ್ಲಿ ಬಂದು ತಮ್ಮ ಸ್ವಂತ ಶ್ರಮವನ್ನು ಹಾಕಿ ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದಿದ್ದಾರಲ್ಲ, ಅದನ್ನು ನೋಡಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಅವ್ರ ತಾಯಿಯವರು, ಅವರು, ಅವ್ರ ಮನೆಯವರು, ಇವತ್ತು ಅವರ ಎಲ್ಲ ಮಕ್ಕಳು ಕೂಡ ಇವತ್ತಿನ ದಿವಸ ಭಾಳಷ್ಟು, ವಿಶೇಷವಾಗಿ ನಮ್ಮ ರೋಷನ್ನು ಕೂಡ ಭಾಳಷ್ಟು ಈ ಹೋಟ್ಲ್ ಆಗುವಂಥ ಸಂದರ್ಭದಲ್ಲಿ ಒಂದು ಸುಮಾರು 2 ವರ್ಷ ಇಲ್ಲಿ ಇದ್ದುಕೊಂಡು ಇವತ್ತಿನ ದಿವಸ ಈ ಕಟ್ಟಡವನ್ನು ಕಟ್ಟಿರುವಂಥದ್ದು. ಹೀಗಾಗಿ ಎಲ್ಲ ಕುಟುಂಬಸ್ಥರು ಕೂಡ ಇವತ್ತಿನ ದಿವಸ ಅದಕ್ಕೆ ಈ ಹೋಟ್ಲ್ ಆಗಲಿಕ್ಕೆ ಇವತ್ತು ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ನಮ್ಮ ನಾಗೂ ಗುಂಡಗುರ್ತಿಯವರು ನಮೋಜ್ ಸಾಹೇಬರು ಹೇಳ್ದಂಗೆ ಅವ್ರಿಗಿಂತ ಹೆಚ್ಚು ಅವ್ರ ಮಕ್ಕಳಿಗೆ ಮತ್ತು ಅವ್ರ ಮನೆಯವರಿಗೆ, ಅವರು ಎಲ್ಲರಿಗೂ ಕೂಡ ಈ ಶ್ರೇಯಸ್ ಸಲ್ಲಬೇಕಾಗತ್ತೆ. ಯಾಕಂದರೆ ಅವರು ಲೀಡರ್ ಕೀ ಮಾಡ್ಕೋತ ಭಾಳ ತಿರುಗಾಡ್ತಾರೆ ಅವ್ರ ಹೊರಗೆ. ಹಿಂಗಾಗಿ ಅವ್ರು ಏನಾದರೂ ಇದಕ್ಕೆ ಗಮನ ಕೊಟ್ಟಿದ್ದರೆ ಹಿಂದೆಯೇ ಈ 1 ವರ್ಷದ ಹಿಂದೆಯೇ ಈ ಹೋಟ್ಲ್ ಮುಗಿದು ಹೋಗ್ತಿತ್ತಿದ್ದು. ಆದರೂ ಕೂಡ ಇವತ್ತಿನ ದಿವಸ ಭಾಳ ಒಳ್ಳೆ ರೀತಿಯಾದಂಥ ಒಂದು ರೆಸಾರ್ಟನ್ನು ಇಲ್ಲಿ ಅವರು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ನಮ್ಮ ನಮೋಜ್ ಸಾಹೇಬರು ಹೇಳ್ದಂಗೆ ಈ ಒಳ್ಳೆ ರೀತಿಯಿಂದ ಈ ಹೋಟ್ಲನ್ನು ನಡೆದು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಿಂದಿನಿಂದನೂ ಕೂಡ ಭಾಳಷ್ಟು ನಮೋಜ್ ಸಾಹೇಬ್ರ ಜೊತೆಯಲ್ಲಿ, ನಮ್ಮ ಜೊತೆಯಲ್ಲಿ ಭಾಳಷ್ಟು ಒಂದು ಪಕ್ಷದಲ್ಲಿ ಆಗಿರ್ಬೋದು ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಕೊಂಡು ಇವತ್ತಿನ ದಿವಸ ಅವರು ಮುಂದೆ ಬಂದಿದ್ದಾರೆ. ಹಿಂದೆ GDAದು ಕೂಡ ಅವರು ಸದಸ್ಯರಾಗಿದ್ದರು, APMC
ನಲ್ಲೂ ಕೂಡ ಇವತ್ತಿನ ದಿವಸ ಅವರು ಹಿಂದೆ ಸದಸ್ಯರಾಗಿ ಕೆಲಸ ಮಾಡಿರುವಂತದ್ದು ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ರಾಜಕೀಯವಾಗಿಯೂ ಕೂಡ ಭಗವಂತ ಇನ್ನು ಹೆಚ್ಚು ಶಕ್ತಿಯನ್ನು ತುಂಬಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜೈ ಕನ್ನಡಿಗರ ಸೇನೆಯ ವತಿಯಿಂದ ನೂತನ ವರ್ಷ 2023 ಹೊಸ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಳದಲ್ಲಿ ಜರುಗಿತು. ಜೈ ಕನ್ನಡಿಗರ ಸೇನೆಯ ವತಿಯಿಂದ ಹೊಸ ವರ್ಷ 2023 ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವು ದಿನಾಂಕ 31 ಡಿಸೆಂಬರ್ 2022 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಳದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಅಚಲೇರ ಜಡಗಾ ಮಠದ ಪೂಜ್ಯ ಶ್ರೀ ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಪೂಜ್ಯ ಶ್ರೀ ಲಿಂಗರಾಜಪ್ಪ ಅಪ್ಪ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಳುಗೆ, ಜೆಡಿಎಸ್ನ ರಾಜ್ಯ ಯುವ ಮುಖಂಡರಾದ ಕೃಷ್ಣಾರೆಡ್ಡಿ ಹಾಗೂ ಕಲಬುರಗಿಯ ಬಾಲಾಜಿ ಮೋಟಾರ್ಸ್ನ ಅಭಿಷೇಕ್ ಬಾಲಾಜಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜೈ ಕನ್ನಡಿಗರ ಸೇನೆ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹೆಚ್ ಭಾಸಗಿ ವಹಿಸಿದ್ದರು. ವಿಶೇಷ ಅತಿಥಿಗಳಾಗಿ ಕಲಬುರಗಿಯ ಎಎಸ್ಎಂ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಮಿರ್ಜಾ ಅಫ್ರೋಜ್ ಬೇಗ್, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಸಿ ಪಾಟೀಲ್ ತೇಗಲತಿಪ್ಪಿ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಆಗಮಿಸಿದ್ದರು. ಸಮಾಜ ಸೇವೆಯಲ್ಲಿ ಒಂದು ಎತ್ತಿದ ಕೈ, ಪ್ರತಿ ತಿಂಗಳು 2 ತಿಂಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇರ್ತಾರೆ ಒಂದು ಸಮಾಜ ಬಗ್ಗೆ ಹಾಗೂ ಬಡವರ ಬಗ್ಗೆ ಸಾಕಷ್ಟು. ಇವತ್ತು ಅವರ ಕೂಡ ಎಲ್ಲ ತಾಯಂದರಿಗೆ ಬೆಳೆಸಿಟ್ಟ ಕೊಡೋ ಮೂಲಕ ಇದೊಂದು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಸಮಾಜ ಸೇವೆ ಮಾಡುವಂತ ಕಾರ್ಯಕ್ರಮ ಹಾಗೂ ಅವರು ನಿರಂತರ ಸಮಾಜ ಸೇವೆ ಮಾಡ್ಕೊತಾ ಬರ್ತಾನೆ ಇದ್ದಾರೆ ಹಾಗೂ ಮುಂದೆ ಕೂಡ ಅವರಿಗೆ ಒಂದು ಈ ಸಮಾಜ ಸೇವೆ ಮಾಡಕ ದೇವರು ಹೆಚ್ಚಿಗೆ ಶಕ್ತಿ ಕೊಡಲಿ ಹಾಗೂ ಶ್ರೀಗಳ ಒಂದು ಆಶೀರ್ವಾದ ಅವರಿಗೆ ಇರಲಿ. ಹಾಗೂ ಈಗ 2023 ಇವತ್ತು ನಾಳೆ 2023 ವರ್ಷ ಪ್ರಾರಂಭ ನಾಳೆ ಆಗ್ತಾ ಇದೆ ಹಾಗೂ 2022 ಒಂದು ಎಲ್ಲ ಯಶಸ್ವಿಯಾಗಿ ನಾವು ಒಂದು 19-20 ಕರೋನಾ ಬಂದು ಸಾಕಷ್ಟು ತೊಂದರೆ ಆಗಿತ್ತು ಹಾಗೂ ಆ ತೊಂದರೆಯಲ್ಲಿ ಎಲ್ಲರೂ ಸಾಕಷ್ಟು ಜನರು ನಾವು ಎಲ್ಲ ಸಫಲರಾಗಿದ್ದೇವೆ. ನನ್ನ ತಾಯಂದಿರ ಆಶೀರ್ವಾದ ಮಾತ್ರ ನೆನಪಿ. ಅದೇ ತರ ಇವತ್ತು ಖುಷಿಯಾಗಿದೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಪಕ್ಷ ಮುಖಂಡರು ಮತ್ತು ಗುರುಗಳು ನಮ್ಮ ನಡುವೆ ಬಂದಿದ್ದಾರೆ. ಎಲ್ಲ ಮೀಡಿಯಾದವರು ಮತ್ತು ಒಳ್ಳೆ ಮೀಡಿಯಾದವರು ಕೆಲಸ ಮಾಡಿದಾರಂತೆ ಒಂದರಿಗೊಂದು ಸನ್ಮಾನ ಕಾರ್ಯಕ್ರಮ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಈ ವೇದಿಕೆ ಮುಖಾಂತರ. ನಮ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತ ತಮ್ಮೆಲ್ಲರಿಗೆ ಮನಸ್ಪೂರ್ವಕ ಧನ್ಯವಾದ ಹೇಳಿ ಇವತ್ತು ನನ್ನ ತಾಯಂದಿಯರು ಒಂದು ಸಣ್ಣದು, ಯಾಕಂದ್ರೆ ನಾನು ದೊಡ್ಡ ವ್ಯಕ್ತಿ ಅಲ್ಲ, ನನ್ನ ಅಷ್ಟು ದೊಡ್ಡ ಅವಕಾಶಲ್ಲ ನಿಮ್ಗೆ ಸಿರಿ ಕೊಡೋದು, ಅದು ನಿಮ್ಮ ತವರು ಮನೆಯಲ್ಲಿ ಬಂದಿದೆ ಅಂತ ನೀವು ತಗೋರಿ. ಇವತ್ತು ನಮ್ಮ ಕರ್ನಾಟಕ ಧ್ವಜ ಏನಿದೆ ಅದೊಂದು ಶಕ್ತಿ ಪೀಠ ಆಗಿ ಇವತ್ತು ಈ ಸಂಘಟನೆಗಳು ಇವತ್ತು ನಮ್ಮ ನಡು ಏನಿದ್ದಾರೆ ಅಂದ್ರೆ ನಮಗೊಂದು ದೊಡ್ಡ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ಬೋದು. ಹಲವಾರು ಸಂಘಟನೆಗಳು ನಮ್ಮ ನಡು ಇದೆ ಕಲಬುರಗಿನಲ್ಲಿ, ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಬೆಂಗಳೂರಲ್ಲಿ ಇವತ್ತಾರೆ ಎಲ್ಲ ಆಕ್ಟ್ರೆಸ್ಗಳಿಗೆ ಎಲ್ಲ ಸಂಘಟನೆ ರಾಜ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬರ್ತಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆದಾಗ ಒಂದು ಒಳ್ಳೆ ವಾತಾವರಣ ಇದೆ.
ಇವತ್ತು ಇಂಥ ಸಂಘಟನೆಗಳು ನನ್ನ ನಡುವೆ ಏನಿದ್ದಾರೆ, ಇವತ್ತು ರಾಜಕೀಯ ಮುಖಂಡರು ಇವರಿಗೆ ಬೆಂಬಲ ಏನೋ ನಿಂದಿರಬೇಕು. ಅದಕ್ಕೆ ಇವತ್ತು ದತ್ತು ಬಾಸಗಿ ಅವರಿಗೆ ಮುಂದಿನ ದಿನಗಳಾಗ 2023 ನಾನು ತಾಯಿ ಭವಾನಿ ಮಾತಾಗ ಬೇಡ್ಕೊತೀನಿ. ಹೊಸ ವರ್ಷದಾಗ ಹಿಂದಿನ ಕರೋನಾ ಕಾಲ ಏನೋ ಕಳೆದಿದ್ದು ಅದು ಮತ್ತೆ ತಿರುಗಿ ಬರಬೇಡದು. ಇವತ್ತೇ ಲಾಸ್ಟ್ ಸರ್, ಇವತ್ತು 31 ಇವತ್ತು ಎಂಡ್, ನಮ್ಮ ಕಷ್ಟಗಳು ಎಲ್ಲ ಇವತ್ತೇ ಲಾಸ್ಟ್ ಹೋಗ್ಬೇಕು. ನಾಳೆ ಹೊಸ ಜೀವನ ನಾವು ಸ್ಟಾರ್ಟ್ ಮಾಡಬೇಕಂತ ಈ ವೇದಿಕೆ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾರು ನಿಜವಾಗಿ ದುಡಿತಾರೆ ಅಂತವರನ್ನಪ್ಪ ಅಂದ್ರೆ ಎತ್ತಿ ಸನ್ಮಾನ ಮಾಡಿ ಸತ್ಕಾರ ಮಾಡ್ತಾರಲ್ಲ, ಜಗತ್ತಿನೊಳಗೆ ಏನಾದ್ರೂ ಒಂದು ದೊಡ್ಡ ಸೇವೆ ಅದ ಅಂದ್ರೆ ಪೆದ್ದವರನ್ನ ಎತ್ತಿ ಹಿಡಿದು ಸನ್ಮಾನ ಮಾಡ್ತಾರಲ್ಲ, ಆ ಕೆಲಸವನ್ನ ಏನಪ್ಪ ಅಂದ್ರೆ ನಮ್ಮ ದತ್ತು ಬಾಯಿಸಿದ್ರು ಮಾಡ್ಯಾರ, ಇದು ದೊಡ್ಡ ಸೇವೆ ಅಂತ ನಾನು ತಿಳ್ಕೊಂಡು. ಯಾಕೆ ಇದ್ದವರಿಗೆಲ್ಲ ಸನ್ಮಾನ ಮಾಡೋದು ಬಹಳ ದೊಡ್ಡ ಮಾತಲ್ಲ, ಆದ್ರೆ ಕೆಳಗೆ ಏನಾದ್ರೂ ಸಮಾಜವಾಗಿ ಸ್ವಚ್ಛ ಇರಬೇಕಂದ್ರೆ ನಮ್ಮ ತಾಯಿದಾರ ಬಹಳ ಪಾತ್ರ ವಹಿಸ್ತಾರೆ. ಅಂತ ನಮ್ಮ ತಾಯಿದ ಏನಪ್ಪ ಅಂದ್ರೆ ಶಾಲೆಯನ್ನು ಕೊಟ್ಟು ಏನಪ್ಪ ಅಂದ್ರೆ ಅವರ ಬದುಕಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಒಂದು ಆತ್ಮಸ್ಥೈರ್ಯ ಹೆಚ್ಚು ಕೆಲಸ ಮಾಡುವಂತ ಆತ್ಮವಿಶ್ವಾಸ ಅವರಿಗೆ ಬರಲಿ ಅಂತೇಳಿ ಅವ್ರು ಸನ್ಮಾನ ಮಾಡ್ಯಾರ. ವೇದಿಕೆ ಮೇಲೆ ಮತ್ತೆ ಎಲ್ಲ ಗುರುಗಳದಾರೆ, ರಾಜಕೀಯ ವ್ಯಕ್ತಿಗಳದಾರ, ಸಾಹಿತಿಗಳದಾರೆ, ಪತ್ರಕರ್ತರ ಇದೆಲ್ಲ ಕೆಲಸ ಏನಪ್ಪ ಅಂತಂದ್ರೆ ಸಮಾಜದೊಳಗೆ ಏನಂತಂದ್ರೆ ನಾವು ದೊಡ್ಡ ವ್ಯಕ್ತಿಗಳನ್ನ ತಿಳ್ಕೋಬಾರ್ದು. ಸಮಾಜ ನಮಗೇನು ದೇವ್ರ ಸ್ಥಾನ ಪಟ್ಟಲ್ಲ, ಇದು ಸಮಾಜ ಸೇವಕ್ಕಂತ ತಿಳ್ಕೊಂಡು ನಡೆದ್ರೆ ಜನರ ಮನಸ್ಸೊಳಗೆ ನೀವೆಲ್ಲರೂ ಇರ್ತೀವಿ. ಅದಕ್ಕೆ ಜನರ ಮನಸ್ಸೊಳಗೆ ಇರಬೇಕಾದ್ರೆ ಸಮಾಜ ಕೆಲಸ ಮಾಡಿ ಅನ್ನುವಂಥ ಮಾತು ತಮಗೆಲ್ಲರೂ ಹೇಳಿ, ಈಗ ನಮ್ಮ ರಾಜವರು ಅವರಿಗೇನಪ್ಪ ಅಂದ್ರೆ ರಾಷ್ಟ್ರೀಯ ಡೈಲಿ ಅಧ್ಯಕ್ಷರೇನಪ್ಪ ಸದಸ್ಯರಾಗಿರ್ಬೋದು, ಅವ್ರಿಗೆ ಸನ್ಮಾನ ಮಾಡೋ ಅವಕಾಶ ಸಿಗಲಿಲ್ಲ. ಈ ಅವಕಾಶ ಏನಂತಂದ್ರೆ ನಮ್ಮ ದತ್ತು ಬಂದರು ಮಾಡಿಬಿಟ್ರು ಅವರಿಗೆ ಅಂತಂದ್ರೆ ಅವ್ರ ಹುಡುಗರ ಪತ್ರಕರ್ತರು ಎಲ್ಲರಿಗೂ ಕೂಡ ಏನಪ್ಪ ಅಂತಂದ್ರೆ ಗುರುವಿನ ಆಶೀರ್ವಾದ ಸದಾ ಅವರಿಗಿರಲಿ. ನಾಳೆ 2023 ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸೇರಿದಂತೆ ಪ್ರಮುಖ ರಸ್ತೆ ಬದಿಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಈಗ ಬರೀ ಕೇಕ್ಗಳ ದರ್ಬಾರೆ ಎದ್ದು ಕಾಣುತ್ತಿದೆ. ನಮಸ್ಕಾರ, ನನ್ನ ಹೆಸರು ಕಲ್ಯಾಣರು ಪಾಟೀಲ್ ಕಣ್ಣಿ ಅಂತ. ಇವತ್ತು ಹೊಸ ವರ್ಷದ ಸಂಭ್ರಮಾಚರಣೆಗೋಸ್ಕರ ವಿಜೃಂಭಣೆಯಿಂದ ಆಚರಿಸಲಿ ಅಂತೇಳಿ ನಮ್ಮೆಲ್ಲ ಗ್ರಾಹಕರು
ಅವರ ಇವಾಗ ನಾವು ಆಲ್ರೆಡಿ ಒಂದು 10 ವರ್ಷದಿಂದ ಈ ಒಂದು ಸೇವೆಯಲ್ಲಿದ್ದೀವಿ. ಆ ಸೇವೆಯನ್ನು ನಾವು ನಿರಂತರವಾಗಿ ಪ್ರತಿ ವರ್ಷ ವಿವಿಧತೆ ಮತ್ತು ವಿಜೃಂಭಣೆಯನ್ನು ಆಚರಿಸಲು ಅವರಿಗೆ ನಾವು ಎಲ್ಲ ರೀತಿಯಲ್ಲಿ ಸಹಕರಿಸ್ತೀವಿ. ಹಾಗಾಗಿ ಬಹಳಷ್ಟು ವೆರೈಟಿಗಳ ವಿವಿಧ ಕೇಕ್ಗಳನ್ನ ಮಾಡಿದ್ವಿ. ಕೋಲ್ಡ್ ಕೇಕ್ ಅಂತ ಬಂದುಬಿಟ್ಟು ಅದರಲ್ಲಿ ಬಟರ್ ಸ್ಕಾಚು, ಚಾಕ್ಲೇಟು, ಬ್ಲ್ಯಾಕ್ ಫಾರೆಸ್ಟು, ಅದರಲ್ಲೂ ಇವಾಗ ವೆಲ್ವೆಟ್ ಕೇಕ್ ಅಂತ ತುಂಬಾ ಫೇಮಸ್ ಆಗಿದೆ. ಪರ್ಪಲ್ ವೆಲ್ವೆಟು ಮತ್ತು ರೆಡ್ ವೆಲ್ವೆಟ್ ಕೇಕನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಫ್ರೂಟ್ ಟಾಪಿಂಗ್ಸ್ ಕೇಕ್ ಎಲ್ಲ ಮಾಡ್ತಾ ಇದ್ದೀವಿ. ನಾರ್ಮಲ್ ಕೇಕಲ್ಲಿ ಚಾಕ್ಲೇಟು, ವೆನಿಲ್ಲಾ ಕೇಕೆಲ್ಲ ನಾವು ಆಲ್ರೆಡಿ ಮಾಡಿಟ್ಟಿದ್ದೀವಿ. ಕಸ್ಟಮರ್ ಇವಾಗ ಬೆಳಗ್ಗೆ 11 ಗಂಟೆಯಿಂದನೇ ಶುರು ಮಾಡಿದ್ದಾರೆ. ಅವರೆಲ್ಲ ತಯಾರಿಗಳನ್ನು ಮಾಡ್ಕೋತಿದ್ದಾರೆ ಈ ಹೊಸ ವರ್ಷ 2023ರ ಹೊಸ ವರ್ಷಕ್ಕಾಗಿ. ಅದೇ ರೀತಿಯಾಗಿ ಈ ಬಾರಿ ಕೋವಿಡ್ನಿಂದಾಗಿ ನಮ್ಮ ಎಲ್ಲ ಬಿಸ್ನೆಸ್ಗಳು ಸ್ವಲ್ಪ ಡಲ್ ಆಗಿದ್ವಿ. ಈಗ ಒಂದು ಈ ವರ್ಷ ಒಂದು ಯಾವುದೋ ಒಂದು ಭರವಸೆ ಇದೆ, ಈ ವರ್ಷ ತುಂಬಾ ಚೆನ್ನಾಗಿ ಆಗ್ಬೋದು ಎನ್ನೋದು. ಯಾಕಂತಂದರೆ ನಾವೆಲ್ಲ ಒಂದು ಆಸೆ ಇಟ್ಕೊಂಡು ಮಾಡಿರ್ತೀವಿ. ಹಾಗಾಗಿ ನಮ್ಮ ಗ್ರಾಹಕರು ಕೂಡ ಸಹಕರಿಸ್ತಾರೆ ಅನ್ನೋದು ನಮಗೊಂದು ಭರವಸೆ ಇದೆ. ಅದರಲ್ಲೂ ಜನರಿಗೂ ಒಂದು ಹೊಸ ವರ್ಷ ಅನ್ನೋದೇ ಒಂದು ಖುಷಿ ವಿಚಾರ. ಹಾಗಾಗಿ ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೋತಾ ಇದ್ದಾರೆ. ಈ ಹೊಸ ವರ್ಷ ಎಲ್ಲರಿಗೂ ಒಂದು ಒಳ್ಳೇದು ಮಾಡಲಿ, ಹೊಸ ವರ್ಷ ಒಂದು ಭರವಸೆ ಹೊಸ ವರ್ಷ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಕೋವಿಡ್ ಮಹಾಮಾರಿ ಮತ್ತೆ ಬರಬಾರ್ದು ಅಂತೇಳಿ ದೇವರಲ್ಲಿ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. ತಾವೆಲ್ಲರೂ ಎಲ್ಲ ನಮ್ಮ ಬೇಕರಿ ತಂಡ ಸಹಕರಿಸಿ ಒಂದು ಒಳ್ಳೆ ರೀತಿಯಿಂದ ಹೊಸ ವರ್ಷ ಮಾಡಿರಿ. ಯಾವುದೇ ರೀತಿ ಗದ್ದಲ ಮಾಡ್ಕೋಬೇಡ್ರಿ. ಕುಡಿದು ತಿಂದು ಹಾಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದು ಹೇಳೋದು ಬದಲಿ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಕುಟುಂಬದ ಜೊತೆಗೆ ಸೇರಿ ಎಲ್ಲ ಕುಟುಂಬದವ್ರೂ ಖುಷಿ ಇರ್ತಾರೆ, ನೀವು ಖುಷಿ ರೀ. ಹಂಗಾಗಿ ಎಲ್ಲ ರೀತಿಯಿಂದ ಒಂದು ಸಂಕ್ಷಿಪ್ತವಾಗಿ ಹೊಸ ವರ್ಷ ಮಾಡ್ಕೊಳ್ರಿ, ಯಾವುದೇ ರೀತಿ ಗದ್ದಲ ಮಾಡ್ಕೊಳ್ಳಾರ್ದಂಗೆ ಮಾಡ್ಕೊಳ್ರಿ ಅಂತೇಳಿ ನನ್ನ ಮನವಿ. ನಮಸ್ಕಾರ ಸರ್ ಎಲ್ಲರಿಗೂ. ನಾನು ಈ ಜೇವರಿಜಿ ಕಾಲನಿಯ ಬೇಕರಿಯ ಒಂದು ಉತ್ತಮ ಕಸ್ಟಮರ್ ಅಂತ ನಾನು ಹೇಳ್ಕೊಳ್ಳೋಕೆ ಇಚ್ಛಿಸ್ತೇನೆ. ಇಲ್ಲಿ ಎಲ್ಲ ರೀತಿಯ ಕೇಕ್ಗಳು ಬಹಳ ಉತ್ತಮವಾಗಿ ದೊರೆಯುತ್ತಿವೆ, ಚೆನ್ನಾಗಿ ದೊರೆಯುತ್ತಿವೆ. ವಿಶೇಷವಾಗಿ ವಾರ್ಷಿಕೋತ್ಸವದ ಸಮಯದಲ್ಲಿ ಅವರು ಸ್ಪೆಷಲ್ ಆಗಿ ಎಲ್ಲರಿಗೂ ಏನಪ್ಪ ಅಂತಂದರೆ ಉತ್ತಮವಾದಂಥ ಒಂದು ಕ್ವಾಲಿಟಿ ಆ ಒಂದು ಕೇಕನ್ನು ಅವರು ಎಲ್ಲರಿಗೂ ಕಸ್ಟಮರ್ಗಳಿಗೆ ವಹಿಸ್ತಾರಂತ ನಾನು ಒಂದು ಮನಸ್ಫೂರ್ತವಾಗಿ ಹೇಳುತ್ತೇನೆ. ಇನ್ನೊಂದು ವಿಷಯ ಏನು ಹೇಳುವುದಂದರೆ, ಕೇವಲ ಹೊಸ ವರ್ಷದಲ್ಲಿ ಕೇಕನ್ನು ತೆಗೆದುಕೊಂಡು ವಿಜೃಂಭಣೆ ಮಾಡೋದ್ರ ಜೊತೆಗೆ ನಮ್ಮ ಮನಸ್ಸಿನ ವಿಚಾರದಲ್ಲಿ ನಾವು ಒಂದು ಒಳ್ಳೆಯ ಒಂದು ವಿಚಾರವನ್ನು ನಾವು ತೀರ್ಮಾನ ಮಾಡಿಕೊಳ್ಬೇಕು. ಒಂದು ಒಳ್ಳೆಯ ವಿಚಾರವನ್ನು ನಿರ್ಧಾರ ಮಾಡಿಕೊಂಡು ಒಂದು ವರ್ಷ ತನಕ ನಾವೇನಪ್ಪ ಅಂತಂದರೆ ಆ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರ ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಈ ವರ್ಷವನ್ನು ನಾವು ಉತ್ತಮವಾಗಿ ಸಾಗಿಸಬೇಕು ಅಂತಕ್ಕಂಥ ಒಂದು ಛಲ ನಮ್ಮಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಕೇವಲ ಒಂದು ದಿವಸ ಆಚರಣೆ ಮಾಡಿ ಬಿಡಬಾರ್ದು ಅದನ್ನು. ಒಂದು ವಿಚಾರವನ್ನು, ಒಳ್ಳೆಯ ವಿಚಾರವನ್ನು ಯಾವ ರೀತಿಯಾಗಿ ನಾವು ಮುಂದೆ ಯಶಸ್ಸಾಗಬೇಕು ನಮ್ಮ ಜೀವನದಲ್ಲಿ, ಈ ವರ್ಷದಲ್ಲಿ ನಾವು ಎಷ್ಟು ಶ್ರಮ ವಹಿಸಬೇಕು, ಏನು ಮಾಡಬೇಕು, ಆ ವಿಚಾರವನ್ನು ಮನದಲ್ಲಿ ಇಟ್ಟುಕೊಂಡು ಈ ವರ್ಷವನ್ನು ವಿಜೃಂಭಣೆಯಿಂದ ನಾವು ಆಚರಿಸಿ ಒಂದು ವರ್ಷ ಪೂರ್ತಿಯಾಗಿ ನಾವು ಶ್ರಮಪಟ್ಟು ದುಡಿದು ನಮ್ಮ ಒಂದು ಗುರಿಯನ್ನು ನಾವು ಸಾಧಿಸಬೇಕು ಅಂತ ಹೇಳೋ ಮುಖಾಂತರ ನಾನು ಇಚ್ಛೆಪಡುತ್ತೇನೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ತಮ್ಮೆಲ್ಲರಿಗೂ ಕೂಡ ಮುಂಚಿತವಾಗಿ 2023ನೇ ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.